ಹೆಣ್ಣಿನ ಮನಸ್ಸು ದೀಪದ ಹಾಗೆ, ಅರ್ಥ ಮಾಡಿಕೊಂಡರೆ ಬೆಳಕು, ನೋಯಿಸಿದರೆ ಕತ್ತಲು. ಪ್ರೀತಿ ಹುಟ್ಟೋಕೆ ಇಂತಹದ್ದೇ ವಯಸ್ಸು, ಇಂತಹದ್ದೇ ಮನಸ್ಸು ಬೇಕೆಂದಿಲ್ಲ. ನಮಗೆ ಇಷ್ಟ ಆಗೋ ಒಂದು ಸಣ್ಣ ಗುಣ ಅವರಲ್ಲಿದ್ರೆ ಪ್ರೀತಿ ತಾನಾಗಿಯೇ ಶುರುವಾಗುತ್ತೆ. ಹಳೆಯ ವಿಷಯಗಳ ಬಗ್ಗೆ ಆಲೋಚನೆ ಮಾಡುವುದನ್ನು ಮೊದಲು ನಿಲ್ಲಿಸು. ಗತಕಾಲದಿಂದ ಹೊರಗೆ ಬರಲು ಆದಷ್ಟು ಪ್ರಯತ್ನಿಸು. ಬೇರೊಬ್ಬರಿಗಾಗಿ ನನ್ನ ಬದುಕು ಎನ್ನುವುದನ್ನು ಮರೆತು ಬಿಡು. ನಿನಗಾಗಿ ನೀನು ಬದುಕುವುದನ್ನು ಕಲಿತು ಬಿಡು. ನಿನ್ನ ಖುಷಿಯ ಬೀಗದ ಕೈ ನಿನ್ನಲ್ಲೇ ಇರಲಿ, ಮತ್ತೊಬ್ಬರ ಬಳಿ ಎಂದಿಗೂ ಕೊಡಬೇಡ. ಬದುಕು ಕೆಲವೊಮ್ಮೆ ವಿಚಿತ್ರವಾದ ಪಾಠವನ್ನು ಕಲಿಸುತ್ತದೆ. ಇಲ್ಲಿ ಅನ್ಯಾಯದಿಂದ ಬದುಕುವವರನ್ನು ಜನರು ಎತ್ತಿ ಮೆರೆಸುತ್ತಾರೆ, ಅದೇ ನಿಯತ್ತಿನಿಂದ ಬದುಕುವವರನ್ನ ಅನುಮಾನದಿಂದ ಕಾಣುತ್ತಾರೆ. ಜೀವನದಲ್ಲಿ ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ಕೂಡ ಅದರಲ್ಲೂ ತಪ್ಪು ಕಂಡುಹಿಡಿಯುತ್ತಾರೆ. ಅತಿಯಾಗಿ ಹಚ್ಚಿಕೊಂಡರೆ ಹುಚ್ಚರಾಗುವುದು ಖಚಿತ, ನೋವಂತೂ ಉಚಿತ. ಕೆಲವೊಂದು ಸಂಬಂಧಗಳೇ ಹಾಗೆ, ಹೆಸರಿಸಲಾಗದಷ್ಟು ಎತ್ತರ. ಇನ್ನೂ ಕೆಲವು ಸಂಬಂಧಗಳು ಬರೀ ಹೆಸರಿಗಷ್ಟೇ ಹತ್ತಿರ. ಅತಿಯಾಗಿ ಕೋಪ ಮಾಡಿಕೊಳ್ಳುವ ವ್ಯಕ್ತಿಗಳ ಮನಸ್ಸಲ್ಲಿ ಊಹೆಗೂ ಮೀರಿದ ಪ್ರೀತಿ, ಕಾಳಜಿ, ಭಯ ಅಡಗಿರುತ್ತದೆ. ನಮ್ಮನ್ನು ಯಾರೂ ಇಷ್ಟಪಡೋದಿಲ್ಲ ಎಂದು ನೋವು ಪಡಬೇಡ. ಏಕೆಂದರೆ ಬಟ್ಟೆಗಳ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದೆ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ಬಹಳ ಇಷ್ಟವಾಗುತ್ತದೆ. ಜೀವನ ಕೂಡ ಅಷ್ಟೇ. ನಿಜವಾಗಿಯೂ ಅದೃಷ್ಟವಂತರು ಯಾರು ಗೊತ್ತಾ? ನಿನ್ನ ನೋವನ್ನು ತನ್ನ ನೋವಂತೆ ಭಾವಿಸಿ ಆ ನೋವನ್ನು ನಿನ್ನಿಂದ ದೂರ ಮಾಡಲು ಶ್ರಮ ಪಡುವ ವ್ಯಕ್ತಿ ನಿನ್ನ ಜೀವನದಲ್ಲಿದ್ದರೆ ನಿನ್ನಷ್ಟು ಅದೃಷ್ಟವಂತ ವ್ಯಕ್ತಿ ಮತ್ತೊಬ್ಬನಿಲ್ಲ. ಯಾವುದು ಶಾಶ್ವತವಲ್ಲ. ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ. ಏಕೆಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಅದು ಮುಂದೆ ಬದಲಾಗೇ ಆಗುತ್ತದೆ. ಈ ಜಗತ್ತಿನಲ್ಲಿ ವಾಸ್ತವಕ್ಕೆ ಹೊಂದಿಕೊಂಡವರಿಗಿಂತ ಒತ್ತಾಯಕ್ಕೆ ಹೊಂದಿಕೊಂಡವರೇ ಹೆಚ್ಚು. ಆತುರದಿಂದ ಏನನ್ನೂ ಸಾಧಿಸಲಾಗದು, ಒತ್ತಾಯದಿಂದಲೂ ಏನನ್ನೂ ಪಡೆಯಲಾಗದು. ಜೀವನದಲ್ಲಿ ತಾಳ್ಮೆ ತುಂಬಾ ಮುಖ್ಯ. ಯಾರನ್ನು ಕೂಡ ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಕೆಲವೊಂದು ತಪ್ಪುಗಳು ನಮ್ಮ ಕಡೆಯಿಂದಲೂ ಆಗಿರುತ್ತವೆ. ಆದರೆ ತಪ್ಪನ್ನು ನಿಯತ್ತಾಗಿ ಒಪ್ಪಿಕೊಳ್ಳುವ ಮನಸ್ಸಿರಬೇಕು ಅಷ್ಟೇ. ಪ್ರೀತಿಯ ಮನಸ್ಸುಗಳೇ, ಕಡಿಯದಾಗಿ ಒಂದು ಮಾತು, ಕಳೆದುಕೊಳ್ಳುವುದು ತುಂಬ ಸುಲಭ, ಸಂಪಾದಿಸುವುದು ಬಹಳ ಕಷ್ಟ. ಅದು ಸಂಪತ್ತೇ ಆಗಲಿ, ಸ್ನೇಹವೇ ಆಗಲಿ, ಪ್ರೀತಿಯೇ ಆಗಲಿ, ಅಥವಾ ನಂಬಿಕೆಯೇ ಆಗಲಿ. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನೆನಪಿರಲಿ, ಪ್ರತಿ ಸೋಮವಾರ, ಗುರುವಾರ ಹಾಗೂ ಶನಿವಾರ ರಾತ್ರಿ 8ರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ. ನೀವು ಕರೆ ಮಾಡಿ ಮಾತನಾಡಬಹುದು. ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.